ಅಲ್ಲಿ ಕಿತ್ತು ಇವರಿಗೆ ಕೊಡುವಂತದ್ದು. ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು, ಕರೆಂಟ್ ಚಾರ್ಜಸ್ ಜಾಸ್ತಿ ಆಯ್ತು, ಪವರ್ ಕಟ್ ಎಲ್ಲ ಕಡೆ. ಹಳ್ಳಿಗಳ ಕಡೆ ಹೋದ್ರೆ 2 ಗಂಟೆನೂ ಕರೆಂಟ್ ಕೊಡ್ತಾ ಆ ಸ್ಥಿತಿ ಇದೆ. 2 ಗಂಟೆ ಮಕ್ಕಳಿಗೆ ಓದಕ್ಕೆ ಎಕ್ಸಾಮ್ ನಡೀತಾ ಇದೆ. ಈಗ ಓದಕ್ಕೆ ಮಕ್ಕಳಿಗೆ ಲೈಟೇ ಅಂಟುತ್ತಾ ಇಲ್ಲ. ಕಾಂಗ್ರೆಸ್ ಅವರು ಈ ದುಸ್ಥಿತಿಯನ್ನ ಏನ್ ತಂದಿದ್ದಾರೆ ಇದನ್ನ ಜನಗಳಿಗೆ ಹೇಳುವಂತ ಅವಕಾಶ ನಮಗಿದೆ. ಬಹಳ ಫೇಲ್ಯೂರ್ಸ್ ಇದೆ. ನಮ್ಗೆ ನಾಯಕತ್ವ ಇದೆ, ಅವರಿಗೆ ನಾಯಕತ್ವ ಇಲ್ಲ. ಮತ್ತೆ ನೀವು ನೋಡ್ತಾ ಇದ್ದೀರಾ, ಪತ್ರಿಕೆಯಲ್ಲಿ ಬಂದಿತ್ತು ಎಲ್ಲ. ಮೊದಲನೇ ಬಾರಿ ನಾವು ಪ್ರೆಸ್ ಮೀಟ್ ಅಲ್ಲಿ ಕಾಂಗ್ರೆಸ್ ನೋಡಿದಾಗ 20 ಜನ ಮಂತ್ರಿಗಳಿಗೆ ಈ ಬಾರಿ ಸ್ಪರ್ಧೆ ಮಾಡುವ ಸದವಕಾಶವನ್ನ ಕಾಂಗ್ರೆಸ್ ಪಾರ್ಟಿ ಕೊಡ್ತಾ ಇದೆ, ಬಳುವಳಿ ಕೊಡ್ತಾ ಇದ್ದಾರೆ. ಯಾರಿಗೆ? ನಮ್ಮ ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ, 20 ಜನ ಮಂತ್ರಿಗಳಿಗೆ ಸದಾವಕಾಶ. ಯಾರು ಸದಾವಕಾಶ ಉಪಯೋಗ ಮಾಡ್ಕೊಂಡು ಮಂತ್ರಿಗಳು ಇಲ್ಲ. ಅವ್ರು ಕೇಳಿದ್ದು ನಮ್ಮ ಅಳಿನ ಕೊಡ್ತೀರಾ, ನನ್ನ ಮಗನ್ ಕೊಡ್ತೀರಾ, ನನ್ನ ಮಗಳು ಕೊಡ್ತಾರ. ಲಿಸ್ಟ್ ನೋಡಿ, ಎಲ್ಲ ಎಲ್ಲ ಮಗ ಮಗಳು ಅಡಿಯ ಸೊಸೆ ಇದೇ ಬಂದಿದೆ ಎಲ್ಲ ಪೂರ್ತಿ. ಅಂದ್ರೆ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಹತ್ರ ಸಿಕ್ಕಿದಾಗ ಮಾತಾಡ್ತಾರೆ. ಯಾವ್ದಾದ್ರು ಮದುವೆ ಮನೆಯಲ್ಲಿ ಅಲ್ಲಿ ಸಿಕ್ಕಿದಾಗ ಹೇಳ್ತಾರೆ, ಅಣ್ಣ ನಿಮ್ ಪಾರ್ಟಿ ಏನಣ್ಣ ಹಿಂಗೆ ಸಣ್ಣ ಸಣ್ಣ. ಮೊನ್ನೆ ಯಾವ್ದೋ ರಾಜ್ಯಸಭಾ ಒಬ್ಬ ವ್ಯಕ್ತಿ ಮಾಡಿದ್ರಿ ನಾವು, ನರೇಶ ಭಾಟಿ ಅವ್ರನ್ನ. ಒಬ್ಬ MLC ಮಾಡಿದ್ರಿ ನಾವು ಅದಕ್ಕಿಂದೆ. ಸಣ್ಣ ಸಣ್ಣ ಕಾರ್ಯಕರ್ತ, ಯಾರು ಗುರುತು ಮಾಡದಿರೋ ಸಣ್ಣ ಸಣ್ಣ ಸಮುದಾಯಗಳು, ಪ್ರಾತಿನಿಧ್ಯ ಇರತಕ್ಕಂತ ಸಮುದಾಯಗಳು, ಸಣ್ಣ ಸಣ್ಣ ನಮ್ಮ ಕಾರ್ಯಕರ್ತ ಯಾವುದೋ ಸಂದರ್ಭದಲ್ಲಿ ಪೋಸ್ಟರ್ ಕಟ್ಟಿದ್ದಾನೆ, ಬ್ಯಾನರ್ ಹಾಕಿದ್ದಾನೆ, ಹೋರಾಟ ಮಾಡಿದ್ದಾನೆ, ಹಿಂದುತ್ವಕ್ಕೆ ಹೋಗಿ ಹೋರಾಟ ಮಾಡಿದ್ದಾನೆ, ಜೈಲು ಸೇರಿದ್ದಾನೆ. ಸಣ್ಣ ಸಣ್ಣ ಕಾರ್ಯಕರ್ತನ ಹುಡುಕಿ ಕೊಡ್ತೀರಾ ನೀವು? ನಾವು ಇಲ್ಲಿ ಏನಣ್ಣ ಕಾರ್ಯಕರ್ತರು, ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾರ್ಯಕರ್ತರಿಗೆ ಬೆಲೆ ಇಲ್ಲ, ನೆಂಟರುಗಳಿಗೆ ಇಷ್ಟಗಳಿಗೆ ಇಲ್ಲಿ ಬೆಲೆ. ಯಾಕಂದ್ರೆ ಅವ್ರ ಪಾರ್ಟಿನೇ ಹೆಂಗೆ, ನೆಹರು, ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಅವ್ರ ಮಕ್ಕಳೆಲ್ಲ ಹುಟ್ಟುಬಿಟ್ಟಿದ್ದಾರೆ. ಈಗ ಅವರು ದೊಡ್ಡ ದೊಡ್ಡವ್ರು ಆಗ್ತಾ ಇದಾರೆ. ಆ ಒಡೆಯರ ಒಡೆಯರನ ಒಡೆಯರ ಗೊತ್ತಿಲ್ಲ, ಅವ್ರ ಮಕ್ಕಳೆಲ್ಲ ಬಂದ್ಬಿಟ್ಟಿದ್ದಾರೆ. ಸೇಫ್ ಪಾಲಿಸಿ, ಈ ವಿಚಾರಗಳು ಇವತ್ತು ಜ್ವಲಂತವಾಗಿರುವಂತ ವಿಚಾರಗಳು. ನರೇಂದ್ರ ಮೋದಿಯವರು ಹೇಳಿದ್ದಾರೆ, ಮೋದಿ ಅವರಿಗೆ ಪರಿವಾರನೇ ಇಲ್ಲ, ಯಾರು ಪರಿವಾರನೇ ಇಲ್ಲ ಅಂತ ಹೇಳಿದ್ರು. ಅದೇ ಇವತ್ತು ಇಶ್ಯೂ, ಮೇನ್ ಇಶ್ಯೂ ದೇಶದಲ್ಲಿ ನಡೀತಾ ಇರೋದು. ಅದು ನನ್ನ ಪರಿವಾರ ಈ ದೇಶ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಹೇಳಿ ನೋಡೋಣ ಒಂದ್ಸರಿ, ಈ ದೇಶ ನನ್ನ ಪರಿವಾರ ಅಂತ ಹೇಳಿ ಹೇಳಕ್ಕಾಗಲ್ಲ. ಅವ್ರ ಅಮ್ಮ ಇದಾರೆ, ಅವ್ರ ತಂಗಿ ಇದಾರೆ ಪಕ್ಕದಲ್ಲಿ, ಅವ್ರ ತಂಗಿ ಬೇಕು ಜೊತೆಯಲ್ಲಿ ಇರಲೇಬೇಕು. ಈ ಪರಿವಾರದ ಸಂಘಟನೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಇದು ನಮ್ಮ ಇವತ್ತಿನ ಜ್ವಲಂತ ಸಮಸ್ಯೆಗಳನ್ನ ಇವತ್ತು ಕಾಂಗ್ರೆಸ್ ನಮ್ಮ ಮುಂದೆ ಇಟ್ಟಿದೆ. ನಮ್ಗೆ ಒಂದು ಸದವಕಾಶ, ಒಳ್ಳೆ ಕ್ಯಾಪ್ಟನ್ ಸಿಕ್ಕಿದ್ದಾರೆ, ಒಳ್ಳೆ ಪಾರ್ಟಿಯಲ್ಲಿದ್ದೀರಿ ನಾವು, ಒಳ್ಳೆ ಕೇಡರ್ ಬೇಸ್ ಪಾರ್ಟಿಯಲ್ಲಿದ್ದೀರಿ ನಾವು. ಈ ತರದ ಅವಕಾಶವನ್ನ ನಾವು ಇವತ್ತು ನಾವು ಇಲ್ಲಿ ಬಂದಿರುವಂತವರೆಲ್ಲ, ನಾನು ಹೇಳಿದ್ನಲ್ಲ ಮ್ಯಾನೇಜ್ ಮಾಡುವಂತವ್ರು, ಮ್ಯಾನೇಜ್ ಮಾಡುವಂತವ್ರು ಮತ್ತೆ ದಡ ಮುಟ್ಟಿಸುವಂತವ್ರು ನಾವು ಇಲ್ಲಿ ಸೇರಿದ್ದೀವಿ. ಅದಕ್ಕೋಸ್ಕರ ನಮ್ ಜವಾಬ್ದಾರಿ ಜಾಸ್ತಿ ಇದೆ. ನಾವು ಫ್ಲೈಟ್ ಅನ್ನ ಟೇಕ್ ಆಫ್ ಮಾಡುವಂತದ್ದು ಇರ್ಬೋದು, ಲ್ಯಾಂಡಿಂಗ್ ಮಾಡುವಂತದ್ದು ಇರ್ಬೋದು, ವಿಜಯವನ್ನ ಸಂಪಾದನೆ ಮಾಡುವಂತದ್ದು ಇರ್ಬೋದು. ಇವತ್ತು ಚುನಾವಣಾ ಪ್ರಚಾರಗಳನ್ನ ಬರ್ತದೆ, ನಾಯಕರು ಬರ್ತಾರೆ, ಕೇಂದ್ರದ ನಾಯಕರು, ರಾಜ್ಯದ ನಾಯಕರು ಬರ್ತಾರೆ. ಪ್ಲಾನ್ ಹೆಂಗ್ ಮಾಡಬೇಕು, ಕಾಂಗ್ರೆಸ್ನ ಇಶ್ಯೂಗಳನ್ನ ನಾವು ರೈಸ್ ಮಾಡಬೇಕು. ಒಟ್ಟಾರೆ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡುವಂತ ಜವಾಬ್ದಾರಿಯನ್ನ ಪಕ್ಷ ನಿಮ್ಮನ್ನೆಲ್ಲ ಗುರುತು ಮಾಡಿದೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಇದೊಂದು ಟಾಸ್ಕ್. ಈ ಟಾಸ್ಕ್ ಅಲ್ಲಿ ನೀವು ಪಾಸ್ ಆದ್ರೆ ಪಾರ್ಟಿನೂ ಪಾಸ್ ಆಗುತ್ತೆ, ಈ ಟಾಸ್ಕ್ ಅಲ್ಲಿ ನೀವು ಪಾಸ್ ಆದ್ರೆ ನೀವು ಕೂಡ ಪಾಸ್ ಆಗ್ತೀರ. ನಾನು ಯಾವಾಗ ಹೇಳ್ತಾ ಇರ್ತೀನಿ, ಯಾರೋ ಒಬ್ಬ ಲೀಡರ್ ಆಗ್ಬೇಕು ಅಂತ ಹೇಳಿದ್ರೆ ಪಾರ್ಟಿ ಬೆಳಿಬೇಕು, ಅವರು ಬೆಳಿಬೇಕು, ಒಂಥರ 50-50 ಇದ್ದಂಗೆ. ನಮ್ಮ ಬೆಳವಣಿಗೆಗೂ ನಮ್ಗೆ ಕೊಟ್ಟಿರೋ ಈ ಟಾಸ್ಕ್ ಅನ್ನ ನಾನು ಸಮರ್ಥವಾಗಿ ಮಾಡಿದ್ರೆ ನಾನು ಬೆಳಿತೀನಿ, ಪಾರ್ಟಿನೂ ಬೆಳೆಯುತ್ತೆ. ಈ ಅವಕಾಶವನ್ನ ಪಾರ್ಟಿ ನಿಮಗೆ ಕೊಟ್ಟಿರುವಂತದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತ ತಿಳ್ಕೊಳ್ಳಿ. ನಿಮ್ಮೆಲ್ಲರ ಪುಣ್ಯ, ಕೊಟ್ಟಿದ್ದಾರೆ ಒಂದು ಟಾಸ್ಕ್ ಅನ್ನ ನಿಮ್ಗೆ ಕೊಟ್ಟಿದ್ದಾರೆ. ಇದನ್ನ ಯಶಸ್ವಿ ಮಾಡುವಂತ ಒಂದು ಕೆಲಸವನ್ನ ತಾವೆಲ್ಲರೂ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಸುನೀಲ್ ಅವರು ಈ ಸಭೆಯನ್ನ ಕರೆದಿದ್ದಾರೆ, ನಮ್ಮ ಪಾರ್ಟಿ ಸಭೆಯನ್ನ ಕರೆದಿದ್ದಾರೆ.
ನಿಮ್ಮೆಲ್ಲರಿಗೂ ಯಶಸ್ಸನ್ನ ತರಲಿ. ಪ್ರತಿಯೊಂದು ಜಿಲ್ಲೆ ತಾಲೂಕಲ್ಲೂ ನೀವು ಯಶಸ್ಸನ್ನ ತರ್ರಿ. ಆ ಮುಖಾಂತರ ಮತ್ತೆ ನರೇಂದ್ರ ಮೋದಿ, ಮತ್ತೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗ್ಲಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಪಾರ್ಟಿಗೆ ನಮ್ಮ ಸುನೀಲ್ ಅವರ ತಂಡಕ್ಕೆ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.